ನಮ್ಮ ಹುಡುಗರು ಹುಡುಗಿರ್ನ ತಿರುಗಿಸ್ತಿದ್ರೆ ನಾನಿನ್ನು ಬಟ್ಟೆ ತಿರುಗಿಸ್ತೀರಾ ಸುಂದರಾರಿ? ಹಂಗೆ ಆಗಬೇಕು, ಹಲ್ಲು ಮುರಿಯಬೇಕು, ನೀ ಅಳಬೇಕು, ನಾನ್ ನಗಬೇಕು. ಇದನ್ನ ಐಸಿಯು ಅನ್ಕೊಂಡಿದೀರಾ ಇಲ್ಲ ಸ್ಕೇರ್ ಹೌಸ್ ಅನ್ಕೊಂಡಿದೀರಾ? ಇದು ಲೈಫ್ ಅಂಡ್ ಡೆತ್ ಪ್ರಶ್ನೆ. ಇಲ್ಲಿ ಎಲ್ಲಾ ಪೇಷಂಟ್ ಲೈಫ್ ಅಂಡ್ ಡೆತ್ ಪ್ರಶ್ನೆನೆ. ನಂದು ವೈಫ್ ಅಂಡ್ ಡೆತ್ ಪ್ರಶ್ನೆ. ಯೂಶ್ವಲಿ ಆ ಸ್ಪೇಸಲ್ಲಿ ಇರಕ್ಕೆ ಇಷ್ಟಪಡ್ತಾರೆ, ಬಟ್ ಈ ಸರಿ ಸ್ವಲ್ಪ ಅವ್ರ ಕಂಫರ್ಟಬಲ್ ಸ್ಪೇಸ್ ಇಂದ ಎಳ್ಕೊ ಬಂದು ರ್ಯಾಲಿಗಿರಿ ಅವ್ರಿಗೆ ಓನರ್ ಹಾಕ್ಸೋದು ಇಷ್ಟ ಆಗಲ್ಲ. ಜನಗಳ ಜೊತೆ ಅಂದ್ರೆ ಎಲ್ಲರೂ ಹಿಂಗ್ ಟ್ರಾಫಿಕ್ ಆಗ್ತಿದೆ, ಬೇಗ ಹೊರಡಿ ಹೊರಡಿ ಅನ್ನೋದು ಇಷ್ಟ ಆಗಲ್ಲ. ಬಟ್ ನಮಗೆ ಪಬ್ಲಿಸಿಟಿ ಆಗಬೇಕಂದ್ರೆ ಅಲ್ಲಿ ಆಗ್ಬೇಕು, ಅದು ವಿಧಿ ಇಲ್ಲ ಅದು. ಸೊ ಸೇರಿದ್ದೋ ಹಿಂಗೆ ಜನ ಅಂತ ನಾವು ತೋರಿಸ್ಬೇಕು, ಅಲ್ಲಿ ಸೇರ್ತಾರೆ ಇವ್ರು ಆಚೆ ಬಂದ್ರೆ. ಪ್ರತಿಯೊಂದು ಡೈರೆಕ್ಟರ್ದು ಸ್ಕೂಲ್ ಆಫ್ ಥಾಟೇ ಬೇರೆ, ಅಂದರೆ ಪ್ರತಿಯೊಂದು ಡೈರೆಕ್ಟರು ಹೇಳ್ಕೊಡೋ ಶೈಲಿ ಇಲ್ಲ ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡೋ ಶೈಲಿನೇ ಅಷ್ಟು ಬೇರೆ ಆಗಿರುತ್ತೆ. ಈ ಸಿನಿಮಾದಲ್ಲಿ ಮೆಲೋಡಿಯಸ್ ಇದೆ, ಅಜ್ಜಿ ಸತ್ತಾಗ ಗಜಲಲ್ಲಿ ಬರುತ್ತೆ, ಇವ್ರದ್ದು ಮಧುರ ಅದು ಡಿಯೇಟ್ ಹೋಗ್ಬೇಕಾದ್ರೆ ಸೂಫಿಲ್ ಬರುತ್ತೆ, ಮತ್ತು ರ್ಯಾಪ್ ಇದೆ ಬಾಂಬೆ ಎಪಿಸೋಡ್ ತೋರಿಸ್ಬೇಕಾದ್ರೆ, ಮತ್ತು ಹೀರೋಯಿನ್ನ ಫಸ್ಟ್ ರೀಲ್ ಮಾಡೋಕ್ಕೆ ಭಕ್ತಿ ಇದೆ, ಕೃಷ್ಣಯ್ಯನ ಬರದೆ ಅಂತ. ಯಾವ್ದು ಫಸ್ಟ್ ಶೋ ಇರುತ್ತೆ ಆ ಶೋಗೆ ಹೋಗ್ಬಿಟ್ಟು ಸಿನಿಮಾ ನೋಡ್ಕೊಂಡು ಬರೋದು. ಆಮೇಲೆ ಬರ್ತಡೆಗೆ ಎಕ್ಸಾಕ್ಟ್ 12 ಗಂಟೆಗೆ ಬರೋದು ನೈಟು, ಒಂಥರ ಖುಷಿ ಕೊಡುತ್ತೆ. ಬಾಂಬೆ ಮತ್ತು ರಾಜಸ್ಥಾನವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬಾಂಬೆ ಅದೇ ಆ ಕಥೆಯಲ್ಲಿ ಅವರು ಅಂದರೆ ದೊಡ್ಡ ಸಿಂಗರ್ ಆದರು ಅಂತ ತೋರ್ಸಕ್ಕೆ, ಓಕೆ ಬಾಲಿವುಡ್ಗೆ ಹೋದ್ಲು ಅವಳು, ಸೊ ಆ ರೀತಿ ಎಲ್ಲ ತೋರ್ಸೋಕ್ಕೋಸ್ಕರ ಬಾಂಬೆ ಇದಾಯಿತು. ರಾಜಸ್ಥಾನ ಅದರಲ್ಲಿ ಒಂದು ಪಾಯಿಂಟ್ ಇದೆ, ರಾಜಸ್ಥಾನ ಅವ್ನು ಮಾರ್ವಾಡಿ ಆಗಿರ್ಬೇಕು, ಒಂದೇ ಪಾಯಿಂಟಲ್ಲಿ ಅವನು ಇಮಿಡಿಯೇಟ್ಲಿ ತಗೊಂಡ ಅನ್ನೋದು. ಸೊ ಅದಕ್ಕೋಸ್ಕರ ರಾಜಸ್ಥಾನ ಕಟ್ಟೆ. ಮೇ ಬಿ ಮಾರ್ವಾಡಿ ಅವ್ನು ಬೆಂಗಳೂರಲ್ಲಿ ಇದ್ದ ಅಂತಲೂ ಹೇಳ್ಬೋದು, ಬಟ್ ಜನಕ್ಕೆ ಇನ್ನೂ ಫಿಕ್ಸ್ ಮಾಡೋಣ. ಸೊ ರಾಜಸ್ಥಾನ ಅಂದ್ರೆ ಈಸ್ ಮಾರ್ವಾಡಿ ಅಂತ ನೀಟಾಗಿ ಗೊತ್ತಾಗುತ್ತೆ. ಆ ಕಡಗ ಒಂದು ಸೆಂಟರ್ ಪಾಯಿಂಟ್ ಆಗುವಂಥದ್ದು, ಅಜ್ಜಿ ಒಂದು ಇಡೀ ಕಥೆಯ ಒಂದು ನಾಭಿ ಆಗುವಂಥದ್ದು, ಅದು ಕಥೆಯ ಒಂದು ಒಟ್ಟು ಬರೆಯುವ ಒಂದು ಹರವಿನಲ್ಲಿ ಹಾಗೆ ಹುಟ್ಕೊಳ್ತಾ ಅಥವಾ ಅದನ್ನು ಇಟ್ಕೊಂಡು ಅದರ ಸುತ್ತ ಕತೆ ಹೇಳಿದ್ರೆ? ಇದಕ್ಕೆ ಒಂದು ಪಾಯಿಂಟ್ ಬೇಕಿತ್ತು ಅಷ್ಟೇ. ಆ ಮಿಸ್ಸಿಂಗಿಗೆ ಉಂಗ್ರನೋ ಅಚ್ಚೆನೋ ಏನೋ ಒಂದು ಗುರುತು ಅಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಆಯಿತು, ಈ ರೀತಿದೊಂದು ಬೇಕಾಯಿತು. ಸೊ ಕೋಇನ್ಸಿಡೆಂಟ್ಲಿ ನಮ್ಗೊಂದು ಪಾಯಿಂಟ್ ಸಿಕ್ಕಿತ್ತು ಆಲ್ರೆಡಿ, ಅವರು ದೊಡ್ಡ ಸಿಂಗರು ಅನ್ನೋದು ಬೇರೆ ರೀತಿ ಒಂದು ಪಾಯಿಂಟ್ ಸಿಕ್ಕಿತ್ತು. ಸೊ ಅದನ್ನು ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ಓಕೆ ಅಲ್ಲಿಂದ ಒಂದು ಮೈಸೂರು ಮಹಾರಾಜದ್ದು ಹಿಂಗೊಂದು ಬಂದಾಗ ಅದು ಅದೇ ಹೇಳಲ್ಲ ಕೆಲವೊಂದು ಕತೆ ಬೆಳೆಸ್ಕೊಬಿಡುತ್ತೆ, ಆ ಬಾಂಡಿಗೆ ಅದೇ ಕನೆಕ್ಟ್ ಆಯ್ತಾ ಹೋಯ್ತು. ಮೂಕನಾಗಬೇಕು ಆಯ್ಕೆ, ಅದೇ ಆಯ್ಕೆ ಯಾಕೆ ಇಲ್ಲ? ಅದು ಫುಲ್ ಕ್ರೆಡಿಟ್ ವೀರ್ ಸಮರ್ ಸರ್ಗೆ ಹೋಗ್ಬೇಕು. ನಾನು ಫಸ್ಟ್ ಬೇರೆ ಇಟ್ಕೊಂಡಿದ್ದೆ, ಡಿ ಡಿ ಒನಲ್ಲಿ ಒಂದು ಸಾಂಗ್ ಬರೋದು, ನಾನು ಹಡೆದವ್ವ ಹೆಸರು ಪ್ರಕೃತಿ ಮಾತೆ ಅಂತ, ನನಗೆ ಅದು ಫೇವ್ರೇಟ್ ಸಾಂಗ್ ಇತ್ತು. ಸೊ ಇದನ್ನ ಹಾಕೋಣ ಅಂತ. ಸೊ ಒಂದು ಪಾಯಿಂಟಲ್ಲಿ ಕನೆಕ್ಟ್ ಆಗ್ತಿರಲಿಲ್ಲ ಆಗ್ತಿರ್ಲಿಲ್ಲ. ಸೊ ವೀರ್ ಸಮರ್ ಸರ್ ಇದು ತಗೊಂಬಂದ್ರು, ಇಲ್ಲ ಇದು ಪ್ಯೂರು, ಇವರು ರವೀಂದ್ರ ಅಂದಿಗನೂರು ಅವ್ರು ಆಡಿದ್ದ ಸಾಂಗು, ಇದು ತುಂಬ ಚೆನ್ನಾಗಿದೆ ತತ್ವ ಪದ ಇದು ಅಂತ ಎಲ್ಲ ಹೇಳಿ ಫುಲ್ಲು ನೋಡಿದಾಗ ಮತ್ತೆ ಇಡೀ ಕನೆಕ್ಟ್ ಆಗ್ತದೆ. ಅದೇ ಒಂದು ಕ್ಯಾರೆಕ್ಟರ್ ಆಕ್ಚುಲಿ, ಅದಕ್ಕೆ ಧ್ವನ್ಯಾರ್ಥವೂ ಇದೆ, ಸೂಚ್ಯಾರ್ಥವೂ ಇದೆ, ವಾಚ್ಯಾರ್ಥವೂ ಇದೆ. ಹೌದು, ಈವನ್ ಕ್ಲೈಮ್ಯಾಕ್ಸ್ ಅಲ್ಲೂ ಸಿಕ್ತು ನನಗೆ. ಹೀರೋ ಆಡ್ಬೇಕು ಅಂದ್ರು ಏನು ಡಬ್ಬ ಮೂವೀಸ್ ಹಾಗೆ ಹೇಗೆ ಅಂದಾಗ ಹೀರೋ ಹಿಂಗೆ ಅಂದ್ಬಿಟ್ಟು ಆಡ್ತಾರೆ ಅದು. ಸೊ ಆ ರೀತಿ ಎಲ್ಲ ಅದೇ ಕನೆಕ್ಟ್ ಮಾಡಿಸ್ಕೊಳ್ತಾ ಹೋಯ್ತು. ಕೆಲವು ಅಭಿನಯದ ಕೆಲವು ಇದೆ ಈ ಥರದ ಕೆಲವು ಇದೆಯಲ್ಲ, ಆಂಗಿಕವಾದಂತ ಕೆಲವು, ಅಂದ್ರೆ ಮೂಕವಾಗಿ ಮೌನದಲ್ಲಿ ಆಕ್ಟ್ ಮಾಡುವಂಥದ್ದು, ಮೌನ ಆಕ್ಟ್ ತರ, ಅದು ವಿನಯನ ಸ್ವತಃ ಕ್ರಿಯೇಟ್ ಮಾಡಿಕೊಂಡು ಅಥವಾ ನೀವು ಮಾತಾಡಿಕೊಂಡು ಮಾಡಿದ್ರೆ? ಇಬ್ಬರು ಡಿಸ್ಕಷನ್ ಮಾಡೋದು, ಒಂದಷ್ಟು ಸುನಿಯವ್ರು ನನಗೆ ಇನ್ಪುಟ್ಸ್ ಹೇಳ್ತಾ ಇದ್ರು, ಒಂದಷ್ಟು ಐ ಥಿಂಕ್ ಆ ಕ್ಯಾರೆಕ್ಟರ್ ಬಗ್ಗೆ ಅಷ್ಟು ಶೂಟಿಂಗ್ ಮಾಡಿ ಅನುಭವ ಆಗಿ ಅದಾಗದೇ ಬರ್ತಾ ಇತ್ತು. ಈ ಸಿನಿಮಾ ಒಟ್ಟೊಟ್ಟಿಗೆ ಬೇರೆ ಸಿನಿಮಾನ ಆಕ್ಟ್ ಮಾಡಿದ್ರೆ ಅಥವಾ ಇದಾದ್ಮೇಲೆ? ಇಲ್ಲ, ಈ ಸಿನಿಮಾ ಒಂದೇ ಆಕ್ಟ್. ಅವ್ರು ಆಕ್ಚುಲಿ ಫುಲ್ಲು ಬ್ಲಡ್ ಶೆಡ್ಡಲ್ ಮಿಂದೆದ್ದು ಬಂದವರು. ಬಿಫೋರ್ ಪೆಪೆ ಇದೆಯಲ್ಲ ಆ ಡೈರೆಕ್ಟರ್ ಕ್ಯಾಮ್ರಾ ಇಲ್ಲದೆ ಶೂಟ್ ಮಾಡ್ತಾರೆ, ಕ್ಯಾಮ್ರಾ ಇಲ್ಲದೆ ಶೂಟ್ ಮಾಡ್ತಾರೆ, ಬ್ಲಡ್ ಬ್ಲಡ್ ಇಲ್ಲದೆ ಶೂಟ್ ಅಲ್ವಾ? ಶಿಲೇಶ್ ಸರ್ ಅವರು, ಶಿಲೇಶ್ ನಾಯರ್ ಅಂತ ರಕ್ತ ಸಿಕ್ತ. ಸ್ಟಾರ್ಟಿಂಗ್ 2 ದಿನ ಶೂಟಿಂಗ್ ಬಂದಾಗ ಸುನಿಯರ್ ಹೇಳಿದ್ರು ನೀವು ಇನ್ನು ಪೆಪೆ ಹ್ಯಾಂಗ್ ಓವರ್ ಇದ್ದೀರಾ, ಒಂಚೂರು ಚೇಂಜ್ ಬೇಕು ಅಂತ ಭೂಮಿಗಿಳಿರಿ ಅಂತ. ಆಮೇಲೆ ಅಂದ್ರೆ ಅದು ಕನ್ನಡ ಕಲ್ಟ್ ಮೂವಿ, ಅದು ರಕ್ತ ಸಿಕ್ತ ಅಂದ್ರೆ ತುಂಬಾ ಮಾಸ್ ಮೂವಿ ಅಂತ, ಅದೊಂದು ಕೂರ್ಗ್ ಕನ್ನಡದ ಮಣ್ಣಿನ ಕಥೆನೇ ಕಾಣದಾದ್ರಂತ. ಅವರ ಆ ಡೈರೆಕ್ಟರ್ ಸ್ಟೈಲ್ ಅದು, ಅಷ್ಟು ರಾನೆಸ್ ಹುಡುಕಿರ್ತಾರೆ. ಸೊ ಈ ಎರಡು ಕಾಂಟ್ರಾಸ್ಟ್ ಹೆಂಗೆ ನಿಭಾಯಿಸಿದ್ರಿ? ಯಾಕಂದ್ರೆ ಒಬ್ಬ ಮನುಷ್ಯ ಅಲ್ವಾ, ಅಲ್ಲಿ ಬಂದು ಮಾಡಿ ಬಂದಾಗ ಒಂದು ಮಾನಸಿಕವಾಗಿ ಏನೋ ಒಂದಿಷ್ಟು ಪ್ರಭಾವ ಬಿದ್ದೇ ಬೀರುತ್ತೆ. ಇದ್ರ ನೋಡಿದ್ರೆ ಇದು ತೀರಾ ತಿಳಿಯಾದಂತ ಒಂದು ನದಿಯ ಹರಿವು ಇದ್ದಾಗಿದೆ. ಅದರಲ್ಲಿ ಹ್ಯೂಮರೇ ಇರಲಿಲ್ಲ, ಅಂದ್ರೆ ಅದರಲ್ಲಿ ಏನಂದ್ರೆ ಅದರಲ್ಲಿ ತುಂಬಾ ಒಂದು ಸಬ್ಲ್ ಕ್ಯಾರೆಕ್ಟರ್, ತುಂಬಾ ಸಾಫ್ಟ್ ಸ್ಪೋಕನ್, ಆಮೇಲೆ
ಡೈಲಾಗ್ಸ್ ಕೂಡ ಏನಂದ್ರೆ ತುಂಬಾ ಪಾಸ್ಗಳು ತುಂಬಾ ಸೈಲೆನ್ಸ್ ಇದೆ ಸಿನಿಮಾದಲ್ಲಿ. ಸೊ ಅದೇ ಆ ಸಿನಿಮಾದೊಂದು ಇದು ಸ್ಟ್ರೆಂತ್, ತುಂಬಾ ಸೈಲೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಸಖತ್ ಮಾತು ಕಡಿಮೆ, ಮಾತು ತುಂಬಾ ಕಡಿಮೆ, ಮಾತು ಮಧ್ಯದಲ್ಲಿ ಸೈಲೆನ್ಸ್ಗಳು. ಸೊ ಮತ್ತೆ ಸ್ವಲ್ಪ ಕಣ್ಣಿನ ಎಕ್ಸ್ಪ್ರೆಷನ್ ಅಲ್ಲೇ ಆಕ್ಟ್, ಸ್ವಲ್ಪ ಪ್ಲೇನ್ ಫೇಸ್ ಆಕ್ಟಿಂಗ್. ಸೊ ಅದಾದ್ಮೇಲೆ ಇದರಲ್ಲಿ ಆಮೇಲೆ ತುಂಬಾ ಒಂದು ಸ್ವಲ್ಪ ಏನಂತಾರೆ ಫನ್ಗಿಂತ ಆ ಕೋಪನೇ ಜಾಸ್ತಿ ಇತ್ತು ಆ ಸಿನಿಮಾದಲ್ಲಿ. ಸೊ ಅದಾದ್ಮೇಲೆ ಈ ಸಿನಿಮಾ ಬರೋಕ್ಕೆ ಇದರಲ್ಲಿ ಜಾಸ್ತಿ ಡೆಡ್ ಆಪೋಸಿಟ್ ತುಂಬಾ ಹ್ಯೂಮರ್ ಇಲ್ಲಿವರೆಗೆ ಮಾಡಿದ ಸಿನಿಮಾದಲ್ಲಿ. ಬಹುಶಃ ಸುನಿಯೊಟ್ಟಿಗೆ ಮಾಡುವ ಸಿನಿಮಾ ನಿಮಗೆ ಸ್ವಲ್ಪ ಮಟ್ಟಿಗೆ ಒಂದು ಬೇರೆಯೇ ಪಾಠಶಾಲೆ ಅಂತ ಅನಿಸಿರ್ಬೇಕಲ್ವ? ಖಂಡಿತ, ಹೌದು. ಇದರ ಪ್ರತಿಯೊಂದು ಡೈರೆಕ್ಟರ್ದು ಸ್ಕೂಲ್ ಆಫ್ ಥಾಟೇ ಬೇರೆ. ಅಂದರೆ ಪ್ರತಿಯೊಂದು ಡೈರೆಕ್ಟರು ಹೇಳ್ಕೊಡೋ ಶೈಲಿ ಇಲ್ಲ, ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡೋ ಶೈಲಿನೇ ಅಷ್ಟು ಬೇರೆ ಆಗಿರುತ್ತೆ. ಸೊ ಸುನಿಯವ್ರ ಜೊತೆ ಮಾಡಿದಾಗ ಅದೊಂದು ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು. ಇವರೆಲ್ಲ ನನಗೇನು ಹೇಳ್ಕೊಡೋದು, ನಾನು ದೊಡ್ಡ ಮನೆಯಿಂದ ಬಂದವನು, ನನ್ನ ಮನೆಯಲ್ಲೇ ಚರಿತ್ರೆ ಇದೆ, ಇವರು ವರ್ತಮಾನದಲ್ಲಿ ನನಗೇನು ಹೇಳ್ಕೊಡೋದು ಅಂತ ಯಾವತ್ತೂ ಅನಿಸಿಲ್ವ? ಹಂಗಂತಿದ್ರು ನಾನೇ ನನ್ನ ಜೊತೆ ಡೈರೆಕ್ಟ್ ಮಾಡ್ಕೊಳ್ತಾ ಯಾರಿಗೂ ಕೇಳ್ತಾ ಇರಲಿಲ್ಲ. ಅಪ್ಪ ಅಬ್ಬ ಮೊದಲು ಈ ಸಿನಿಮಾ ನೋಡಿದ್ರೆ ರಿಯಾಕ್ಷನ್ ಆಗಿತ್ತು ನಿಮ್ಮ ನಿಮ್ಮ ತಂದೆ ತಾಯಿ? ಈ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಇದು ಸರಳ ಸಿನಿಮಾ ಕಥೆ. ಅಮ್ಮ ಅವರು ವೀರೇಶ್ ಥಿಯೇಟರ್ ಮಾರ್ನಿಂಗ್ ಶೋ ಬಂದಿದ್ರು, ಅವ್ರ ಕಣ್ಣಲ್ಲಿ ನೀರಿತ್ತು. ರಾಘಣ್ಣವರು ವೀರೇಶ್ ಥಿಯೇಟರ್ ಒಂದ್ ದಿವಸ ನಾವೇ ಕರೆಸಿ ತೋರಿಸ್ತು, ಅವ್ರಿಗೆ ತುಂಬಾ ಖುಷಿ ಆಯ್ತು, ತುಂಬಾ ಹೆಮ್ಮೆ ಇತ್ತು. ಬಟ್ ಅವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು, ನಾನು ನನ್ನ ಮಗನ ಫಿಲಂ ಬಗ್ಗೆ ಹೇಳಲ್ಲ, ನೀವು ನೋಡಿ ಹೇಳ್ಬೇಕು. ನಿಮಗೇನಂದ್ರು ನಿಮಗೇನಂದ್ರು ಅದೇ ನಮ್ಮನ್ನು ಜಾಸ್ತಿ ಹೇಳಲ್ಲ, ತುಂಬ ಚೆನ್ನಾಗಿದೆ, ಆಯಿತು, ಚೆನ್ನಾಗಿತ್ತು, ಖುಷಿ ಆಯಿತು ಅಂತ ಹೇಳ್ತಾರೆ ಅಷ್ಟು. ಅದ್ರ ಮೇಲೆ ಈ ಹೊತ್ತಿನಲ್ಲಿ ಅಜ್ಜಿಯನ್ನು ಭಾಳ ಮಿಸ್ ಮಾಡ್ತಾ ಇದ್ದೀರಾ? ಯಾಕಂದರೆ ಅಜ್ಜಿ ಇದ್ದಿದ್ರೆ ಬಹುಶಃ ಸಿನಿಮಾ ನೋಡಿ ಭಾಳ ಬೇರೆ ರೀತಿಯಲ್ಲಿ ನಿಮ್ಮನ್ನು ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ರು ಅಂತ ನಾನು ಅಂದ್ಕೊಳ್ತೇನೆ. ಹಾಂ ಖಂಡಿತ ಅಲ್ವಾ? ಅಜ್ಜಿ ಆಗಲಿ, ತಾತ ಆಗಲಿ, ಚಿಕ್ಕಪ್ಪ ಆಗಲಿ, ಯಾರೇ ಆಗಿದ್ರೂ ಅದೆಲ್ಲನೂ ತುಂಬ ಮಿಸ್ ಮಾಡ್ಕೊಂಡೆ ಮಾಡ್ಕೊಳ್ತೀನಿ. ಯಾಕಂದರೆ ತುಂಬ ಖುಷಿ ಪಡ್ತಿದ್ರು, ತುಂಬ ಎಂಜಾಯ್ ಮಾಡಿರ್ತಾರೆ ಸಿನಿಮಾ. ಅಜ್ಜಿ ಏನು ಹೇಳ್ತಾ ಇದ್ರು ನೀವು ಸಿನಿಮಾಕ್ಕೆ ಹೋಗ್ಬೇಕು ಅಂತ ಹೊರಟಾಗ ಅಂತ ಸ್ಟಾರ್ಟಿಂಗ್ ಹೇಳಿ? ಹಾಂ ಅದೇ ನಮ್ಮ ಮನೇಲಿ ಯಾವತ್ತು ಮಾಡು ಅಂತಲೂ ಹೇಳಿಲ್ಲ, ಮಾಡಬೇಡ ಅಂತಲೂ ಹೇಳಿಲ್ಲ, ನಿಮ್ಗೆ ಏನು ಖುಷಿ ಆಗುತ್ತೆ ಅದು ಮಾಡು ಅಂತ ಹೇಳಿ. ಈ ರಾಜಕುಮಾರ್ ಇದು ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳಾದ ಹಾಗೆ ಸಿನಿಮಾದ ಕುಟುಂಬದಿಂದ ಬಂದವರು ಎಲ್ಲರೂ ಸಿನಿಮಾ ನಟರೇ ಆಗಬೇಕು ಅನ್ನುವಂಥದ್ದು ಏನಾದರೂ ಇತ್ತ ನಿಮ್ಮ ಮನಸ್ಸಲ್ಲಿ? ಬೇರೆ ಏನು ಮಾಡಲೇಬಾರ್ದು, ನಾ ಸಿನಿಮಾನೇ ಮಾಡಬೇಕು ಆ ಥರ ಏನಿಲ್ಲ. ಸೊ ನಮ್ಮ ಮನೇಲಿ ಯಾವತ್ತೂ ಅದನ್ನ ಕಟ್ಕೊಡ್ಲೇ ಇಲ್ಲ ನಮಗೆ. ಬಟ್ ಆದರೆ ಏನಾಗುತ್ತೆ ಅಂದರೆ ಈಗ ಚಿಕ್ಕ ವಯಸ್ಸಿಂದ ನೀವು ನಮ್ಮ ಒಂದೇ ಎಕ್ಸ್ಪೋಷರ್ ಬಂದು ಸಿನಿಮಾ ಇರುತ್ತೆ, ನೀವು ಎಲ್ಲಿ ನೋಡಿದ್ರು ಸಿನಿಮಾ ಇರುತ್ತೆ. ಈಗ ಮನೆಯಲ್ಲೇ 4 ಜನ ಆ್ಯಕ್ಟರ್ಗಳಿದ್ದಾರೆ, ಆಮೇಲೆ ನಾವು ಔಟಿಂಗ್ ಹೋದರೆ ಅದು ಶೂಟಿಂಗಿಗೆ ಹೋಗೋದು. ಸೊ ಮನೇಲಿ ಡಿಸ್ಕಷನ್ ನಡೆಯೋದಂದರೆ ಸಿನಿಮಾ ಡಿಸ್ಕಷನ್ಗಳು ನಡೆಯುತ್ತೆ. ಸೊ ಏನೇ ಹೊಸ ಸಿನಿಮಾ ನಿರ್ಮಾಪಕರು ಅಂದರೆ ಭಾರತದ ಚಿತ್ರರಂಗವೇ ಕಣ್ಣೆ ತಿರುಗಿಸಿ ನೋಡುವಂಥ ಪಾರ್ವತಮ್ಮನವರಿದ್ದರು, ಸಂಸ್ಥೆ ಇತ್ತು. ಸೊ ಎಲ್ಲ ಕಡೆ ಸಿನಿಮಾನೇ ಕಾಣಿಸ್ತಾ ಇರುತ್ತಲ್ಲ, ಸೊ ನೀವು ಅದ್ರ ಮೇಲೆ ಆಸಕ್ತಿ ಆಟೋಮೆಟಿಕ್ಕಾಗಿ ಬೆಳೆದು ಬಿಡುತ್ತೆ ಯಾಕಂದರೆ ಜಾಸ್ತಿ ಎಕ್ಸ್ಪೋಷರ್ ಅದೇ. ಸೊ ನನ್ನ ಪ್ಲೇಸಲ್ಲಿ ಯಾರೇ ಇದ್ದಿದ್ರು ಅದೇ ಆಗ್ತಿದ್ರು. ಈಗ ನಾನು ಬೇರೆ ಫ್ಯಾಮಿಲಿಯಲ್ಲಿ ಬೆಳೆದಿದ್ದರೆ ನಾನು ಬೇರೆ ಏನೋ ಎಕ್ಸ್ಪೋಷರ್ ಸಿಗ್ತಾ ಇತ್ತು, ಬೇರೆ ಏನೋ ಆಗ್ತಿತ್ತು. ಸೊ ಈ ಫ್ಯಾಮಿಲಿಯಲ್ಲಿ ಬೆಳೆದಿದ್ದೀನಿ, ಸಿನಿಮಾನೇ ಜಾಸ್ತಿ ನೋಡಿದ್ದೀನಿ, ಎಲ್ಲ ಕಡೆ ಎಲ್ಲಿ ನೋಡಿದ್ರು ಸಿನಿಮಾನೇ ಇತ್ತು. ಸೊ ಸಿನಿಮಾದ ಮೇಲೆ ಆಸಕ್ತಿ ಜಾಸ್ತಿ. ಅದು ಅದು ನಿಮಗೆ ಒಂದಿಷ್ಟು ಪ್ಲಸ್ ಆಯ್ತಾ ಅಂದರೆ ನೀವು ಸಿನಿಮಾಕ್ಕೆ ಬರುವುದಕ್ಕೆ ಬೇರೆ ಒಂದು ಕುಟುಂಬ ಅಥವಾ ಬೇರೆ ಎಲ್ಲೋ ಇದ್ದದ್ರಕ್ಕಿಂತ ಹೆಚ್ಚು ಇದು ನಿಮಗೆ ಹೆಚ್ಚು ಅನುಕೂಲ ಆಯ್ತಾ ಈ ಸಿನಿಮಾಕ್ಕೆ ಬರಲಿಕ್ಕೆ? ಬಂದ ಮೇಲೆ ಅದು ಹೆಚ್ಚು ಇದೆ ಅನುಕೂಲ ಅಂತೂ ಖಂಡಿತ ಇದೆ. ಇದರಿಂದ ತುಂಬ ಅನುಕೂಲ ಇದೆ, ಯಾಕಂದರೆ ನಾನೊಂದು ಸಿನಿಮಾದ ಫ್ಯಾಮಿಲಿಯಲ್ಲಿ ಇದ್ದೀನಿ ಅಂತ. ಸೊ ಅನುಕೂಲ ಅಂತೂ ನೀವು ಯಾರು ಅಂತ ಹೇಳ್ಕೊಳ್ಲೇಬೇಕಾಗಿಲ್ಲ ಅಲ್ಲ, ಅಂದರೆ ವಿನಯ್ ರಾಜ್ಕುಮಾರ್ ಅಂತಿದೆಯಲ್ಲ ಅದರಲ್ಲಿ, ಕರೆಕ್ಟ್. ಹಾಗಾಗಿ ನೀವು ಯಾರು ಅಂತ ಹೇಳ್ಕೊಳ್ಬೇಕಾದ ಅಗತ್ಯವೇ ಇರುವುದಿಲ್ಲ. ಅಂದರೆ ಅದಕ್ಕೆ ನಾನು ವಿನಯ್ ಅಂತ ಹೇಳ್ಕೊಳಕ್ಕೆ ಈ ಥರ ಸಿನಿಮಾಗಳು ಮಾಡ್ತೀನಿ. ಸಿನಿಮಾ ಇಂಡಸ್ಟ್ರಿಲಿ ಅಥವಾ ಇಂಡಿಯನ್ ಬ್ಲಡ್ ಅಲ್ಲೇ ನಮ್ ನೆಪೋಟಿಸಮ್ ಅನ್ನೋದು ಇದ್ದೇ ಇದೆ. ಇಲ್ಲ ಅದೇನು ತಪ್ಪಲ್ಲ, ಅದು ನಾವು ಮಾಡ್ತಿದ್ದಂಗೆ ಈಗ ನನ್ನ ಆಸ್ತಿ ನನ್ನ ಮಗನ್ಗೆ ಅಂತ ನಾವು ಇರ್ತೇವೆ. ಆಮೇಲೆ ಯೂಶ್ವಲಿ ನಾವೇ ಫಿಲಂ ನೋಡಿದಾಗ ಅದೇ ಏರಿಯಾದಲ್ಲಿ ನಾವೇ ಹೀರೋಗಳಾಗ್ತಿದ್ದ, ಥಿಯೇಟರ್ ಇಂದ ಆಚೆ ಬರ್ಬೇಕಾದ್ರೆ ನಮಗೆ ಆ ಹೀರೋ ಫೀಲ್ ಬಂದಿರೋದು. ಈ ಹೀರೋಗಳ ಮಧ್ಯೆ ಬೆಳೆದು ಇವರು ಹೀರೋ ಆಗ್ಬೇಕು ಅಂತ ಅಂದ್ಕೊಳ್ಳದೇ ಇದ್ರೆ ಅವಾಗ ನಾವೇ ಡೌಟ್ ಮಾಡ್ಬೇಕು. ಆಮೇಲೆ ಇವ್ರ ಫ್ಯಾಮಿಲಿಯಲ್ಲಿ ಅಂದರೆ ಈಗ ಅಶ್ವಿನಿ ಮೇಡಮ್ ಪ್ರೊಡ್ಯೂಸ್ ಮಾಡ್ತಾರೆ, ಅಪ್ಪು ಸರ್ ಪ್ರೊಡ್ಯೂಸ್ ಮಾಡ್ತಾರೆ. ಈಗ ಇಲ್ಲ ಈಗ ಫಸ್ಟ್ ಫಿಲಮ್ ಮಾಯಾ ಬಜಾರ್ ಬಂತು, ಅದರಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಇದ್ದ ವಸಿಷ್ಠ ಸಿಂಹ ಸರ್ ಆ ರೀತಿ ಹೀರೋ ಕ್ಯಾರೆಕ್ಟರ್ ಇತ್ತು. ಈಗ O2 ಬರ್ತಾ ಇದೆ, ಇಲ್ಲ ನಮ್ಮ ವಿನಯ್ ಮಾಡಲಿ ಅಂತ ಹೇಳ್ಬೋದಾಯ್ತು. ಅವರು ಡೈರೆಕ್ಟ್ರ್ ಏನು ಆಪ್ಷನ್ ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದಾರೆ.
ಸೊ ಆ ರೀತಿ ಇಲ್ಲ ಅದು. ಕೆಲವು ಕಾಮೆಂಟ್ಗಳು ಹಾಕ್ತಾರೆ ಹಂಗೆ ಹಿಂಗೆ ಅಂತ. ಪಾರಸ್ಪರಿಕವಾಗಿ ಅದು ಮೊದಲಿಂದಲೂ ಟ್ಯಾಂಪರ್ ಮಾಡುವಂಥದ್ದಿಲ್ಲ. ಇದ್ರೆ ನಾನು ಕಿವಿಯಲ್ಲಿ ನಾನೊಂದು 10-11 ವರ್ಷ ರಾಜ್ಕುಮಾರ್ ಅವರೊಟ್ಟಿಗೆ ಒಡನಾಟ ಮಾಡಿ ಆ ಅನುಭವದಲ್ಲಿ ಹೇಳುದಿದ್ರೆ ದೋಷಗಳನ್ನು ಹೇಳ್ತಾ ಇದ್ರು. ಇಲ್ಲಿ ಸ್ವಲ್ಪ ಸರಿ ಇಲ್ಲ, ಇದನ್ನು ಸರಿಪಡಿಸ್ಕೊಳ್ಳಿ, ಇದನ್ನು ಸರಿಪಡಿಸ್ಕೊಳ್ಳಿ, ಈ ಥರದ್ದು ಹೇಳಿದ್ದನ್ನು ಕೇಳಿದ್ದೇನೆ ನಾನು. ಶಿವಣ್ಣನೊಟ್ಟಿಗೆ ಒಡನಾಟ ಹೇಗೆ? ಶಿವಣ್ಣ ದಡಪ್ಪ ಜೊತೆ ಒಂಥರ ಬೇರೆ ಥರನೇ ಒಡನಾಟ. ಅಂದರೆ ಅವ್ರ ಒಂಥರ ಭಯಭಕ್ತಿ ಇದೆಯಾ ಅಥವಾ ಸಲೀಸು ಇದೆಯಾ? ಸ್ವಲ್ಪ ಭಯಭಕ್ತಿ ಇದೆ, ಆದರೆ ಅಷ್ಟೇ ಸಲೀಸು ಇದೆ. ಸೊ ಎರಡು ಅದೊಂಥರ ಕಂಪ್ಲೀಟ್ ಮಿಕ್ಸ್ಚರ್. ಅದು ಅವ್ರು ಏನೇ ಆದ್ರೂ ಒಂಥರ ಗೈಡು, ಒಂಥರ ಸ್ಫೂರ್ತಿ, ಆದ್ರೇ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ, ಅಷ್ಟೇ ಪ್ರೀತಿ, ಅಷ್ಟೇ ಕಂಫರ್ಟ್ ಕೂಡ ಇದೆ ಅವ್ರ ಜೊತೆ. ಅದೊಂಥರ ಬೇರೆ ಥರ. ನಾನು ಆಲ್ಮೋಸ್ಟ್ ಶಿವಣ್ಣವ್ರದ್ದು ಎಲ್ಲ ಫಂಕ್ಷನ್ಗೂ ಅಟೆಂಡ್ ಆಗ್ತೀನಿ. ಅಂದರೆ ಅವ್ರ ಬರ್ತ್ಡೇ ಇರೋದು, ಅವ್ರ ತಂಡ ಇರೋದು. ಸೊ ಅಲ್ಲೆಲ್ಲ ವಿನಯ್ ಸರ್ನ ನಾನು ನೋಡ್ತಾ ಇದ್ದೆ. ನಾನು ಅವ್ರು ನೋಡಿದ್ರೆ ಇವರು ಫ್ಯಾನ್ ಥರ ಬರ್ತಾರಲ್ಲ. ಅದು ಫ್ಯಾನ್ ಥರ ಏನೇ ಪಿಕ್ಚರ್ ಆದರೂ ಇದುವರೆಗೂ ಇವಾಗಲೂ ಫಸ್ಟ್ ಡೇ ಫಸ್ಟ್ ಶೋ 7 o'clock ಇದೆ, 7 o'clock ಶೋನೇ ಹೋಗೋದು. ಯಾವ್ದು ಫಸ್ಟ್ ಶೋ ಇರುತ್ತೆ ಆ ಶೋಗೆ ಹೋಗ್ಬಿಟ್ಟು ಸಿನಿಮಾ ನೋಡ್ಕೊಂಡು ಬರೋದು. ಆಮೇಲೆ ಬರ್ತ್ಡೇಗೆ ಎಕ್ಸಾಕ್ಟ್ 12 o'clock ಬರೋದು ನೈಟು. ಒಂಥರ ಖುಷಿ ಕೊಡುತ್ತೆ ಅದೊಂಥರ. ದೊಡಪ್ಪನ ಸಿನಿಮಾ ಯಾವುದು? ಅವ್ರನ್ನ ಸೆಲೆಬ್ರೇಟ್ ಮಾಡೋದೇ ಒಂಥರ ಖುಷಿ. ದೊಡಪ್ಪನ ಯಾವ ಸಿನಿಮಾ? ನಂಗೆ ದೊಡಪ್ಪನ ತುಂಬ ಇಷ್ಟವಾದ ಸಿನಿಮಾ ಬಂದುಬಿಟ್ಟು ಮೋಡದ ಮರೆಯಲ್ಲಿ. ಫಸ್ಟ್ ಸಿನಿಮಾ ನನಗೆ ಸಖತ್ ಇಷ್ಟ ಅಂದರೆ ಮೋಡದ ಮರೆಯಲ್ಲಿ. ಆಮೇಲೆ ಓಂ ತುಂಬ ಇಷ್ಟ. ಆಮೇಲೆ ಮೃತ್ಯುಂಜಯ ಸಖತ್ ಇಷ್ಟ. ಆ ಥರ ತುಂಬ ಹಲವು ಇನ್ಸ್ಪೆಕ್ಟರ್ ತುಂಬ ಸಿನಿಮಾಗಳಿವೆ. ದೊಡಪ್ಪನ ವೈಯಕ್ತಿಕವಾಗಿ ದೊಡಪ್ಪ ನಿಮ್ಗೆ ಯಾಕೆ ಇಷ್ಟ ವ್ಯಕ್ತಿತ್ವ ದೃಷ್ಟಿಯಿಂದ? ವೈಯಕ್ತಿಕವಾಗಿ ಅಂದರೆ ದೊಡಪ್ಪಂದು ಒಂದು ಅವ್ರದ್ದೊಂದು ಎನರ್ಜಿ ಇದೆ, ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಇದೆ. ಅವ್ರನ್ನ ಅವ್ರು ಬಂದ್ಬಿಟ್ಟು ಅವ್ರ ಪ್ರೆಸೆನ್ಸ್ ಬಂದ್ಬಿಟ್ಟು ಯಾರನ್ನ ಬೇಕಾದ್ರೂ ಖುಷಿಪಡಿಸುತ್ತೆ. ನೀವು ಎಂಥ ಮೂಡಲ್ಲಿರಿ, ಏನೇ ಬೇಜಾರಾಗಿರಲಿ, ಎಲ್ಲೇ ಇರಲಿ, ಅವ್ರು ಬಂದು ಅವ್ರ ಒಂದು ವಾಯ್ಸ್ ಕೇಳಿ ಇಲ್ಲ ಅವರ ಪ್ರೆಸೆನ್ಸ್ ನೋಡಿದ ತಕ್ಷಣ ನಿಮಗೆ ಅದೊಂಥರ ಮನಸ್ಸಲ್ಲಿ ಒಂದು ಖುಷಿ ಆಟೋಮ್ಯಾಟಿಕ್ಕಾಗಿ ಬಂದುಬಿಡುತ್ತೆ. ಸೊ ಅದೊಂದು ತುಂಬ ಪ್ರೀತಿ, ಆಮೇಲೆ ತುಂಬ ಖುಷಿನ ಸ್ಪ್ರೆಡ್ ಮಾಡ್ತಾರೆ. ಅದು ಅದು ತುಂಬ ಇಷ್ಟ. ವಿನಯ್ ಯಾಕೆ ಮದುವೆ ಆಗಿಲ್ಲ? ಮೂಕನಾಗಬೇಕು. ಯಾಕಂದ್ರೆ ತಕ್ಕಾಗಿ ಎಲ್ಲ ಸಿನಿಮಾದಲ್ಲೂ ಗಡ್ಡ ಬೇರೆ ಬಿಡ್ತಾ ಇದ್ದೀನಿ, ಅದಕ್ಕೆ ಕೇಳಿದಿಲ್ಲ. ಏನದ್ರ ಬಗ್ಗೆ ಯೋಚನೆ ಇಲ್ವಾ? ಇಲ್ಲ ಯೋಚನೆ, ಅದಾದಾಗ ಆಗುತ್ತೆ ಅಂತ. ಅಂದರೆ ನನ್ನ ಪ್ರಕಾರ ಮದುವೆ ಬಂದ್ಬಿಟ್ಟು ಈಗ ನನಗೆ ಏಜ್ ಆಗಿದೆ, ಇಲ್ಲ ಗಡ್ಡ ಜಾಸ್ತಿ ಆಗಿದೆ, ಇಲ್ಲ ಏನೋ ನಮ್ಮ ಮನೇಲಿ ಪ್ರೆಷರ್ ಮಾಡ್ತಾರೆ, ಇಲ್ಲ ಸೊಸೈಟಿಯಲ್ಲಿ ಪ್ರೆಷರ್ ಇದೆ, ಇಲ್ಲ ಮದುವೆ ಆಗಬೇಕು ಅಂತ ಮದುವೆ ಆಗಬೇಕು. ಅದು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಮನಸ್ಸಲ್ಲಿ ತುಂಬ ಅನಿಸ್ಬೇಕು, ಆಮೇಲೆ ಅವಾಗ ಆಗಬೇಕು ಅಂತ. ಅದೇನು ಲವ್ ಗಿವ್ ಅಥವಾದ್ದೇನು ಮಾಡಬೇಕು ಅಂತಲೇ ಅನಿಸಿಲ್ವ? ಏನು ಅಥವಾ ಮಾಡಿ ಫೇಲಿಯರ್ ಆಗಿದೆ ಏನು ಕತೆ? ಎರಡೂ ಆಗಿಲ್ಲ. ಲವ್ ಪ್ರತಿಯೊಬ್ಬನಲ್ಲೂ ಪ್ರೀತಿ ಇರುತ್ತೆ, ಆ ಪ್ರೀತಿ ನನ್ನಲ್ಲೂ ಇದೆ, ಆ ಪ್ರೀತಿ ಇದೆ, ಮದುವೆ ಏನೂ ಆಗಿಲ್ಲ ಅಷ್ಟೆ. ಎಲ್ಲ ಸಿನಿಮಾದಲ್ಲೂ ಏನು ಗಡ್ಡ ಬಿಡಲೇಬೇಕು ಅಂತ ಅಥವಾ ಪಾತ್ರಕ್ಕಾಗಿ ಗಡ್ಡ ಬಿಡ್ತಿರೋ ಅಥವಾ ಆ ಥರ? ಇಲ್ಲ, ಈಗ 10 ಸಿನಿಮಾದಲ್ಲಿ ಗಡ್ಡನೂ ಇತ್ತು, ಫುಲ್ ಜೀರೋ ಶೇವ್ ಇತ್ತು. ಈಗ ಅನ್ನಂದಿತ್ತು ಕಾಲ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಅದ್ರಲ್ಲಿ ಕೂಡ ಜೀರೋ ಶೇವ್, ಫುಲ್ ಶೇವ್ ಮಾಡಿದ್ದೀನಿ. ಈಗ ನಮ್ಮ ಇದರಲ್ಲಿ ಒಂದು ಸರಳ ಪ್ರೇಮ ಕಥೆಯಲ್ಲೂ ಒಂದು ಸ್ವಲ್ಪ ಚಿಕ್ಕ, ಹೌದು ಚಿಕ್ಕದು ದೊಡ್ಡದು ಎಲ್ಲ ಕಾಣಿಸಿಕೊಳ್ತು. ಹಾಂ, ಬಟ್ ಈಗ ರಾಮಾಯಣ, ಈಗ ಪೆಪ್ಪೆ ಆಮೇಲೆ ರಾಮಾಯಣದಲ್ಲಿ ಒಂದು ಸ್ವಲ್ಪ ಗಡ್ಡ ಇದೆ, ಒಂದು ಕ್ಯಾರೆಕ್ಟರ್ಗೆ ಬೇಕಾಗಿತ್ತು ಅದಕ್ಕೋಸ್ಕರ. ವಿನಯ್ಗೆ ಗಡ್ಡ ಬೇಕಾ? ಅಂದರೆ ಗಡ್ಡ ಪಾತ್ರಕ್ಕೆ ಬೇಕಾ ಅಥವಾ ವಿನಯನ ವ್ಯಕ್ತಿತ್ವಕ್ಕೆ, ವಿನಯನ ರೂಪಕ್ಕೆ ಗಡ್ಡ? ಅಂದರೆ ಆಫ್ಟರ್ 10 ಆದಮೇಲೆ ಇದ್ರೆ 10 ಕ್ಲೀನ್ ಶೇವ್ ಇತ್ತು. ಸೊ ಸ್ವಲ್ಪ ಅಂದರೆ ಮಿಡಲ್ ಕ್ಲಾಸ್ ಹುಡುಗ ಅವ್ನ ಸ್ಟೈಲ್ಗೆ. ಆಮೇಲೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಯೂಶಲಿ ಇಷ್ಟು ಬಿಟ್ಟಿರ್ತೀವಿ ನಾವು, ಯಾರು ಕ್ಲೀನ್ ಶೇವ್ ಇರೋಲ್ಲ. ಸೊ ಆ ಕಡೆಗೆ ಸ್ಟುಡಿಯೋದವರು ಅಂತ ಇತ್ತು. ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಎರಡು ಮ್ಯಾಚ್ ಆಯಿತು, ಒಂದು ಗ್ರಾಮಾಯಣಕ್ಕೆ ಬಿಡೋ ಪ್ಲಾನ್ ಇತ್ತು, ನನಗೆ ಒಂದು 6 months ಡಿಫ್ರೆನ್ಸ್ ತೋರ್ಸೋಕ್ಕೋಸ್ಕರ ಗಡ್ಡ ಬಿಟ್ಟರೆ ಒಳ್ಳೆಯದು. ಬಟ್ ನಾನು ಗಡ್ಡ ತೆಗೆದ್ರೆ ನಿಜ ಅನ್ನೋದು ನಾನೇ ನನ್ನ ಬಗ್ಗೆ ಹೇಳ್ಕೊಳ್ತಾ ಇಲ್ಲ, ಬಟ್ ನಾನು ಒಂದು ತುಂಬ ಚಿಕ್ಕ ಹುಡುಗ ಥರ ಕಾಣಿಸ್ತೀನಿ. ಹೌದು, ಆಲ್ಮೋಸ್ಟ್ ಒಂದು ಅಲ್ಲ, ನಿಮಗೆ ಗಡ್ಡವೇ ಹೆಚ್ಚು ಸೂಟ್. 20-21 years ಈಗ ನಮ್ಮ ಅಂದೊಂದಿತ್ತು ಕಾಲಲ್ಲಿ ಒಂದು ಸೆಕೆಂಡ್ PUC ರೋಲ್ ಮಾಡಿದ್ದೀನಿ, ಫುಲ್ ಶೇವ್ ಮಾಡಿ. ಸೊ ನಾನು ಶೇವ್ ಮಾಡಿದ ತಕ್ಷಣ ಒಂದು ಅಷ್ಟೇ ಏಜ್ ಕಮ್ಮಿ ಆಗಿಬಿಡುತ್ತೆ. ಎಸ್ಪೆಷಲಿ ಎಲ್ಲ ಕ್ಯಾರೆಕ್ಟರ್ ಕೆನ್ನೆಲ್ಲ ಒಳಗಡೆ ಹೋಗ್ಬಿಟ್ಟಿದೆ. ನಾನು ಕೆನ್ನೆಲ್ಲಿ ತುಂಬ ಇದಾಗ ಕಾಣಿಸ್ತೀನಿ ನನ್ನ ಗಡ್ಡ. ಅದರಲ್ಲಿ 15 kg ಲಾಸ್ ಆಗಿದ್ರು, ವೈಟ್ ಲಾಸ್. ನಿಮ್ಮ ದಿನಚರಿ ಏನು? ನನ್ನ ದಿನಚರಿ ಇವಾಗ ಸದ್ಯಕ್ಕಂತೂ ದಿನಚರಿನೇ ಗೊತ್ತಿಲ್ಲ, ಯಾಕಂದ್ರೆ ಪ್ರಮೋಷನ್ ಮಾಡ್ತಾ ಇದ್ದೀವಿ. ದಿನಚರಿ ನಂಗೆ ಒಂದು ಫಿಕ್ಸ್ಡ್ ಇಲ್ಲ, ಯಾಕಂದರೆ ಶೂಟಿಂಗ್ ಮಾಡ್ತಾನೆ, ಶೂಟಿಂಗ್ ಟೈಮಲ್ಲಿ ಹೇಳೋಕ್ಕೆ ಆಗಲ್ಲ ಯಾವ ಥರ ಚೇಂಜ್ ಆಗುತ್ತೆ.
ಇಲ್ಲ ಅಂದರೆ ಎಕ್ಸಸೈಸ್ ಇದ್ದೇ ಇರುತ್ತೆ ದಿನ, ಒಂದು ಒಳ್ಳೆ ಊಟ ಅಂತೂ ಇದ್ದೇ ಇರುತ್ತೆ, ಒಂದು ಸಿನಿಮಾ ಇದ್ದೇ ಇರುತ್ತೆ, ಜೊತೆಗೆ ಒಂದು ಯಾವ್ದಾದ್ರು ಒಂದು ಒಳ್ಳೆ ಪಾರ್ಕಲ್ಲಿ ಒಂದು ವಾಕ್ ಇರುತ್ತೆ, ಆಮೇಲೆ ಒಂದಷ್ಟು ಸ್ಕ್ರಿಪ್ಟ್ ಕೇಳ್ತೀನಿ, ಒಂದಷ್ಟು ಸಿನಿಮಾಗಳು ನೋಡ್ತೀನಿ. ಸಿನಿಮಾ ಶೂಟಿಂಗು ಇತ್ಯಾದಿ ಆ ಖಾನ್ದಾನಿನ ಶಿಸ್ತು ಎಲ್ಲವೂ ಇದೆಯಾ ವಿನಯ್ನಲ್ಲಿ? ಟೈಮು ಗೇಮು? ಹೌದು, ಟೈಮ್ ಪಂಚುಯಲ್ ಒಂದು ಪರ್ಫೆಕ್ಟ್, ಎಕ್ಸಾಕ್ಟ್ ಟೈಮಿಂಗ್ ಇದ್ದೇ ಇರ್ತಾರೆ ಯಾವತ್ತು. ಆಮೇಲೆ ಶೂಟಿಂಗ್ ಪುಷ್ ಆದ್ರೂ ಅದಕ್ಕೇನು ಅಬ್ಜೆಕ್ಷನ್ ಇರಲ್ಲ. ಅವ್ರದ್ದು ಕೆಲವು ಪ್ರೋಗ್ರಾಮ್ ಇರ್ಬೋದು, ಅದೊಂದೊಂದು ಸಲ ಅಲ್ಲ ಹೋಗ್ಲೇ ಬೇಕಾಗಿದ್ದ ಪ್ರೋಗ್ರಾಮ್ ಇದ್ದಾಗ ಹೇಳೇ ಹೇಳ್ತಾರೆ. ಈಗ ಆ ರೀತಿ ಕೆಲವೊಂದು ಇದೆ, ಅದು ಬಿಟ್ಟರೆ ಇನ್ನು ನೀವು ತುಂಬ ಇಂಟ್ರೋವರ್ಟ್ ಅಂತ ಕೇಳಲ್ಪಟ್ಟಿದೆ, ಬಟ್ ಈ ಸಿನಿಮಾದಿಂದ ಸ್ವಲ್ಪ ಓಪನ್ ಅಪ್ ಆದರೆ ಅಂತ ಅಂದ್ಕೊಳ್ತೇನೆ. ಇಲ್ಲ, ನಾನು ಮಾತಾಡ್ತೀನಿ, ಬಟ್ ನನಗೆ ಸೈಲೆನ್ಸ್ ತುಂಬ ಇಷ್ಟಪಡ್ತೀನಿ, ನನಗೆ ಮಾತಷ್ಟು ಇಷ್ಟ ಆಗಲ್ಲ. ಸೊ ಮಾತಾಡ್ಬೇಕಾದ ಟೈಮಲ್ಲಿ ಮಾತಾಡ್ತೀನಿ, ಬಟ್ ಸೈಲೆನ್ಸ್ನ ನನಗೆ ತುಂಬ ಇಷ್ಟಪಡ್ತೀನಿ, ತುಂಬ ಪ್ರೀತಿ ಮಾಡ್ತೀನಿ. ಯೂಶ್ವಲಿ ಆ ಸ್ಪೇಸಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ, ಬಟ್ ಈ ಸರಿ ಸ್ವಲ್ಪ ಅವ್ರ ಕಂಫರ್ಟಬಲ್ ಸ್ಪೇಸಿಂದ ಎಳ್ಕೊಬಂದು ರ್ಯಾಲಿಗಿದೆ, ಅವ್ರಿಗೂ ಊರ್ನಾರ ಹಾಕ್ಸೋದು ಇಷ್ಟ ಆಗಲ್ಲ ಜನಗಳ ಜೊತೆ. ಅಂದರೆ ಎಲ್ಲರೂ ಹಿಂಗ್ ಟ್ರಾಫಿಕ್ ಆಗ್ತಿದೆ, ಬೇಗ ಹೊರಡಿ ಹೊರಡಿ ಅನ್ನೋದು ಇಷ್ಟ ಆಗಲ್ಲ. ಬಟ್ ನಮಗೆ ಪಬ್ಲಿಸಿಟಿ ಆಗಬೇಕಂದ್ರೆ ಅಲ್ಲಿ ಆಗ್ಬೇಕು, ಅದು ವಿಧಿ ಇಲ್ಲ ಅದು. ಸೊ ಸೇರಿದ್ದು ಹಿಂಗೆ ಜನ ಅಂತ ನಾವು ತೋರಿಸ್ಬೇಕು, ಅಲ್ಲಿ ಸೇರ್ತಾರೆ ಇವ್ರು ಆಚೆ ಬಂದ್ರೆ. ಸೊ ಈ ಸಿನಿಮಾ ನಟರ ಹಿಂದೆ ಬೌನ್ಸರ್ಸು ಅವರು ಇವರು ಹುಣ್ಣು ಮಶಿ ಎಲ್ಲ ಒಂದಿಷ್ಟು ಜಾತ್ರೆ ಇರುತ್ತೆ, ನಿಮಗೆ ಅವೆಲ್ಲ ಇಷ್ಟ ಇಲ್ಲ ಕಾಣುತ್ತೆ? ಇಲ್ಲ, ಒಬ್ಬೊಬ್ರಿಗೆ ಅದು ಬೇಕು ಕೂಡ, ಒಬ್ಬೊಬ್ರು ಇವ್ರಿಗೆ ಇವ್ರನ್ನ ಈಗ ತುಂಬಾ ಎಳ್ದಾಡಿದ್ರು, ಈಗ ನಾವು ಕಂಟ್ರೋಲ್ ನಮ್ಮ ಕೈಗೂ ಸಿಗಲ್ಲ, ಯಾಕಂದ್ರೆ ನಿಮ್ಮ ಸಿಂಪ್ಲಿಸಿಟಿ ಕೊನೆಗೆ ನಿಮಗೆ ಆಪತ್ತರ ಬರೋದಲ್ಲ. ಅದು ಒಂದೊಂದು ಟೈಮ್, ಈಗ ಈಗ ಇನ್ನೂ ನಾನು ಸುಮಾರು ಕಡೆ ಒಬ್ಬನೇ ಗಾಡಿ ಒಬ್ಬನೇ ಓಡಿಸ್ಕೊಂಡು ಹೋಗ್ತೀನಿ, ರೋಡಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತೀನಿ. ಬಟ್ ಒಂದೊಂದು ಟೈಮ್ ಇರುತ್ತೆ, ಒಂದು ಫಂಕ್ಷನ್ ಇದ್ದಾಗ ಒಂದಷ್ಟು ಜನ ಬೇಕು ಜೊತೆಗೆ, ಯಾಕಂದ್ರೆ ಅದು ಒಂಥರ ಹೆಲ್ಪ್ ಥರ, ಒಂದು ಸಪೋರ್ಟ್ ಥರ ಅಷ್ಟೇ, ಅದೊಂಥರ ಆಡಂಬರ ಅಲ್ಲ, ಅಂದರೆ ಹೆಲ್ಪ್ ಅಷ್ಟೇ. ಈಗ ಒಂದೊಂದು ಆ್ಯಕ್ಟರ್ಸ್ಗೂ ಈಗ ಬೌನ್ಸರ್ ಇಲ್ಲದೆ ಹೋಗಿ ಅಂತ ಆಗೋದೇ ಇಲ್ಲ, ಜನ ಏನು ತೊಂದರೆ ಕೊಡ್ತಾರೆ ಅಂತ ಅಲ್ಲ, ಬಟ್ ಅಷ್ಟೊಂದು ಜನ ಒಬ್ಬ ಹ್ಯಾಂಡಲ್ ಮಾಡೋಕ್ಕೆ ಅತಿಯಾಗಿ ಪ್ರೀತಿ ತೋರಿಸುವ ಅಬ್ರದಲ್ಲಿ ಅದೊಂಥರ ಕಷ್ಟ ಆಗುತ್ತೆ. ಸೊ ಅವಾಗ ಒಂದಷ್ಟು ಟೈಮಲ್ಲಿ ಬೇಕಾಗುತ್ತೆ. ಕೆಲವೊಂದ್ಸಲ ನಾನೇ ನೋಡಿದ್ದೀನಿ, ಅವ್ರು ಸೆಲ್ಫಿ ತೊಗೋಬೇಕಾದ್ರೆ ಅವ್ರು ಮರೆತು ಬಿಡ್ತಾರೆ, ನಾವು ಯಾರು ಯಾರು ಹಿಂಗೆ ಹಿಡಿದು ಅವ್ರು ಇನ್ನೊಬ್ರಿಗೆ ಆ ಕಡೆ ಕೊಡ್ತಿದ್ರೆ ಎಷ್ಟು ಇದಾಗಿ ಹಿಂಗೆ ಹಿಡಿದು ಎಳೆದು ಈ ಕಡೆ ತೊಗೊಳಕ್ಕೆ ನೋಡ್ತಾರೆ. ಅವ್ರಿಗೆ ಇವ್ರು ಕಾಣಬೇಕು, ಅವ್ರು ಮರ್ತಿರ್ತಾರೆ, ಅವ್ರಿಗೆ ಬೇಕು ಅಂತ ಎಳಿಬೇಕು ಅಂತ ಇಲ್ಲ, ಬಟ್ ಅವ್ರಿಗೆ ಆ ಬಿಸಿಲಿ. ಕ್ಲೈಮ್ಯಾಕ್ಸಿನ ಒಂದು ಎರಡು ಮೂರು ತುಂಡು ಹಾಡುಗಳಿದೆಯಲ್ಲ, ಅದು ಅದಕ್ಕೆ ಅಕ್ಷರಗಳೇ ಇಲ್ಲ, ನನಗಂತೂ ಅದನ್ನು ವಿವರಿಸ್ಲಿಕ್ಕೆ ಆಗಿಲ್ಲ ಮಾತಾಡುವಾಗ, ಅಷ್ಟು ನಮ್ಮನ್ನು ಆಳ್ತದೆ ಅದು. ಅಂದರೆ ಸಂಗೀತ ಈ ಸಿನಿಮಾದ ಒಂದು ದೊಡ್ಡ ಪಾತ್ರ ಅಂತ ಭಾವಿಸಿದ್ರ ಹೇಗೆ? ಮೊನ್ನೆ ಒಂದು ಮೀಮ್ ನೋಡಿದೆ, ಇಷ್ಟು ಪ್ರಕಾರ ಸಂಗೀತದ ಮೂವಿ ರೀಸೆಂಟ್ ಟೈಮಲ್ಲಿ ಬಂದೇ ಇಲ್ಲ ಅಂತ. ಯಾಕೆಂದರೆ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸಿನ ಮೂಡಿಗೆ ಬಂದಾಗಂತೂ ನೀವು ಕೆಲವು ಪ್ಲೇಸ್ಮೆಂಟ್ ಮಾಡಿದಿರಲ್ಲ, ಅಮೇಝಿಂಗ್ ಅದು. ಈ ಸಿನಿಮಾದಲ್ಲಿ ಮೆಲೋಡಿಯಸ್ ಇದೆ, ಅಜ್ಜಿ ಸತ್ತಾಗ ಗಜಲಲ್ಲಿ ಬರುತ್ತೆ, ಇವ್ರದ್ದು ಮಧುರದ್ದು ಡಿಯೇಟ್ ಹೋಗ್ಬೇಕಾದ್ರೆ ಸೂಫಿಲ್ ಬರುತ್ತೆ, ಮತ್ತು ರ್ಯಾಪ್ ಇದೆ ಬಾಂಬೆ ಎಪಿಸೋಡ್ ತೋರಿಸ್ಬೇಕಾದ್ರೆ, ಮತ್ತು ಹೀರೋಯಿನ್ನ ಫಸ್ಟ್ ರಿಲೀಸ್ ಮಾಡೋಕ್ಕೆ ಭಕ್ತಿ ಇದೆ, ಕೃಷ್ಣಯ್ಯನ ಬರದೆ ಅಂತ. ಸೊ ಎಲ್ಲ ರೀತಿ ಪ್ರಕಾರಗಳ ಸಾಂಗ್ ಇರೋ ಅಂಥ ಸಿನಿಮಾ ನಮ್ಮದು. ಅಫ್ಕೋರ್ಸ್ ವೀರ್ ಸಮರ್ ಸರ್ ಹೋಲ್ ಆ್ಯಂಡ್ ಸೋಲ್ ಕೂತಿದ್ದಾರೆ ಇದಕ್ಕೆ, ಭಾಳ ಒಳ್ಳೆ BGM. ಹಾಂ ಹೌದು, ಮತ್ತು ನಾವು ರಿಪೀಟ್ ರಿಪೀಟ್ ಬಂದಿದ್ದೀವಿ ಒಂದ್ಸಲ ಹೋಗಿ. ನಿಮ್ಮ ರಿಪೀಟ್ ಅಂತ ಅನಿಸ್ಲಿಲ್ಲ ಅದು, ಅದು ಕತೆಗೆ ಪೂರಕವಾಗಿ ಮತ್ತಷ್ಟು ನಮ್ಮನ್ನು ಇದು ಮಾಡ್ತಾ ಹೋಗುತ್ತೆ. ಅಲ್ಲ ಅದೇ ರಿಪೀಟ್ ರಿಪೀಟ್ ಮೀನ್ಸ್ ಒಂದ್ಸಲ ಹೋಗಿ ಮುಂದೆ ಹೋಗಿ ಎಲ್ಲೋ ಮಾಡಿದ್ಮೇಲೆ ಇಲ್ಲ ಇದು ಇಲ್ಲಿಗೆ ಚೆನ್ನಾಗಾಗುತ್ತೆ ಅಂತ ತೊಗೊಂಬಂದು ಅಲ್ಲಿಗೆ ತೊಗೊಂಬಂದು ಮತ್ತೆ ಅಲ್ಲಿಗೆ ಬೇರೆ ಮಾಡಿ, ತುಂಬ ರಿವಿಸಿಟ್ ಮಾಡಿದ್ವಿ. ಅದನ್ನು ಎಡಿಟಿಂಗಲ್ಲೇ ಮಾಡಿದ್ರ ಅಥವಾ ಮೊದಲೇ ಯೋಚನೆ? ಎರಡೂ ಇದು ಸೈಮಲ್ಟೇನಿಯಸ್ಲಿ ಮಾಡ್ತಿದ್ದೆ, ಎಡಿಟ್ ಮಾಡ್ತಿದ್ದೋ. ಸೊ ಇಲ್ಲಿಗೆ ಲಾಕ್ ಆದ್ಮೇಲೆ ಮ್ಯೂಸಿಕ್ ತೊಗೊಂಡು ಹೋಗ್ತಿದ್ದೆ, ಅವಾಗ ಮ್ಯೂಸಿಕ್ ಇನ್ನೊಂಚೂರು ಎಕ್ಸ್ಟೆನ್ಷನ್ ಬೇಕಾದಾಗ ಮತ್ತೆ ಎಡಿಟ್ ಬಂದು ಆ ಮ್ಯೂಸಿಕ್ನ ತೊಗೊಂಡು ಎಡಿಟಿಗೆ ಕೂರಿಸಿ ಹಂಗೆ ಬರ್ತಿದ್ದೆ ವಾಪಸ್. ಸೊ ತುಂಬ ಖುಷಿ ಆಯಿತು, ಆಲ್ ದಿ ಬೆಸ್ಟ್, ಒಳ್ಳೆದಾಗಲಿ. ಫಸ್ಟ್ ಆಫ್ ಆಲ್ ನಿಮ್ಮ ರಿವ್ಯೂ ನೋಡಿ ನಮಗೆ ತುಂಬ ಖುಷಿ ಆಯಿತು, ಅಷ್ಟು ದೀರ್ಘಕಾಲದ ರಿವ್ಯೂ. ಸೊ ಅದಾದ್ಮೇಲೆ ರಮೇಶ್ ಸರ್, ನಮ್ಮ ಪ್ರೊಡ್ಯೂಸರ್ ರಮೇಶ್ ಸರ್ ಹೇಳಿದ್ರು, ಇಲ್ಲ ಇವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿ, ಅವ್ರಿಗೆ ಸಿನಿಮಾ ಖುಷಿಯಾಗಿದೆ. ಸೊ ನಾವು ಅಂಥವ್ರ ಜೊತೆ ಮಾಡಿದ್ರೆ, ಆಮೇಲೆ ಸಿನಿಮಾ ನೋಡಿರೋರ ಜೊತೆ ಮಾಡಿದ್ರೆ ಇನ್ನು ಕರೆಕ್ಟಾಗಿ ಮಾತಾಡ್ಬೋದು ಅಂತ ರಮೇಶ್ ಸರ್ ಇಮಿಡಿಯೇಟಾಗಿ ಹೇಳಿದ್ರು. ಸೊ ನೀವು ಇಷ್ಟು ಬೇಗ ಪ್ರತಿಕ್ರಿಯೆ ತೋರಿಸಿ ನಮ್ಮ ಗ್ರೂಪ್ಗೆ ನಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್, ತುಂಬ ಖುಷಿ. ಯಾಕಂದರೆ ನನಗೆ ಸಿಂಪಲ್ಲಾಗಿ ಲವ್ ಸ್ಟೋರಿಯಿಂದ ನಿಮ್ಮನ್ನು ಭಾಳ ಇಷ್ಟಪಟ್ಟವ ನಾನು. ಒಂದು ಈ ಹುಡುಗ ಅದು ಒಂಥರ ನಮ್ಮ ಮನೆ ಹುಡುಗ ಅನ್ನುವ ಭಾವ, ಯಾಕೆಂದರೆ ನಾನು ಅಷ್ಟು ವರ್ಷಗಳ ಕಾಲದಿಂದ ತುಂಬ ಸರಿ ಇವರನ್ನೆಲ್ಲ ಅಲ್ಲಿ ನೋಡಿದ್ದೇನೆ. ಆಮೇಲೆ ಅದು ಏನೋ ಗೊತ್ತಿಲ್ಲ ರೀ, ಅದು ಏನೇ ಆಗಲಿ ರಾಜ್ಕುಮಾರ್ ಕುಟುಂಬ ಅನ್ನೋದು ಅದು ನಮಗೆಲ್ಲರಿಗೂ ಬೇರೆ ಕುಟುಂಬವೇ ಅಲ್ಲ, ಅದು ನಮ್ಮ ಕುಟುಂಬ, ನಾವು ಅಥವಾ ಆ ಕುಟುಂಬದ ಒಂದು ಭಾಗ ನಾವು, ಅಥವಾ ಅಷ್ಟು ವರ್ಷ ನಾವು ಆ ಕುಟುಂಬದೊಟ್ಟಿಗೆ ಒಡನಾಟ ಮಾಡಿದ್ದೇವೆ ಅನ್ನೋದು ವೈಯಕ್ತಿಕವಾಗಿ ಮತ್ತು ಪತ್ರಿಕೋದ್ಯಮದ ದೃಷ್ಟಿಯಿಂದಲೂ ನನ್ನ ಸೌಭಾಗ್ಯ.
ಯಾಕೆಂದರೆ ಆ 108 ದಿನಗಳು ಒಂದು 150 250 ಚಾನೆಲ್ಗಳು ಫಾರಿನ್ನು ಮತ್ತು ಇಂಡಿಯಾ ಸೇರಿ ಬಾಗಿಲಲ್ಲಿದ್ದವು. ಆದರೆ ಯಾರೊಟ್ಟಿಗೂ ಮಾತಾಡಲಿಲ್ಲ ಅವರು. ನಾನು 25 ವರ ತರಂಗದಲ್ಲಿ ಅವರ ಇಂಟರ್ವ್ಯೂವನ್ನು ಮಾಡಿದೆ. ಹಾಗಾಗಿ ಇದನ್ನೆಲ್ಲ ಮರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ವಿನಯ್ ಬಗ್ಗೆ ಬಹಳ ಪ್ರೀತಿ ಗೌರವ ಇದೆ. ಆದರೆ ನನಗೆ ಆರಂಭದ ಕೆಲವು ಸಿನಿಮಾಗಳಲ್ಲಿ ಈ ಹುಡುಗ ಬರಬೇಕಾದ ರೀತಿಯಲ್ಲಿ ಬರಲಿಲ್ಲ ಅನ್ನುವಂಥದ್ದನ್ನು ಕಾಯ್ತಾ ಇದ್ದೆ. ಬಟ್ ಇದರಲ್ಲಿ ಸಿಕ್ಕಿತು. ವಿಶ್ ಯು ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.